ಜೊತೆ ಜೊತೆಯಲ್ಲಿ ಆರ್ಯವರ್ಧನ್ ಅಂದ್ರೆ ಮನೆ ಮನೆಯಲ್ಲೂ ಕೂಡ ಚಿರಪರಿಚಯ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಒಂದು ಧಾರಾವಾಹಿಯನ್ನ ನೋಡಿ ನೋಡ್ತಿದ್ರು. ಅಷ್ಟರ ಮಟ್ಟಿಗೆ ಎಲ್ಲಾ ಕಡೆ ಮನೆ ಮಾತಾದಂತವರು ಆರ್ಯವರ್ಧನ್ ಪಾತ್ರಧಾರಿಯ ಅನಿರುದ್ಧ. ಆದ್ರೆ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಇದನ್ನ ಅಭಿಮಾನಿಗಳು ಒಪ್ಪುತ್ತಿಲ್ಲ, ಖಂಡಿಸುತ್ತಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಮಾಧ್ಯಮದಲ್ಲಿ ವಾಪಸ್ ಅನಿರುದ್ಧ ಅವರನ್ನ ಕರ್ಕೊಳ್ಳಿ, ಆರ್ಯವರ್ಧನ್ ಪಾತ್ರವನ್ನ ಇವರನ್ನ ಬಿಟ್ಟು ಬೇರೆ ಯಾರೂ ಕೂಡ ನಿಭಾಯಿಸಲು ಸಾಧ್ಯವಿಲ್ಲ, ಅಕಸ್ಮಾತ್ ಬೇರೆ ಏನಾದರೂ ಪಾತ್ರಧಾರಿ ಬದಲಾದರೆ ನಾವು ಖಂಡಿತವಾಗಿಯೂ ಕೂಡ ಧಾರಾವಾಹಿಯನ್ನ ನೋಡೋದಿಲ್ಲ, ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಹೋಗಿದ್ದಾರೆ. ಧಾರಾವಾಹಿ ತಂಡದವರ ಬಗ್ಗೆ ತೀರಾ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಅಭಿಮಾನಿಗಳು, ಯಾಕೆಂದ್ರೆ ಅನಿರುದ್ಧ ವಾಪಸ್ ಬರಲೇಬೇಕು ಅಂತ ಅಭಿಮಾನಿಗಳ ಆಸೆ. ಆದರೆ ಅನಿರುದ್ಧ ಅವರನ್ನ ಧಾರಾವಾಹಿ ಕೈ ಬಿಟ್ಟಾಗಿದೆ, ಕೆಲಸವನ್ನ ಕಳೆದುಕೊಂಡಾಗಿದೆ ಅನಿರುದ್ಧ ಅವರು. ಕಿರುತೆರೆಯಿಂದ ಕಂಪ್ಲೀಟ್ ಆಗಿ 2 ವರ್ಷಗಳ ಕಾಲ ಬ್ಯಾನ್ ಅಂತ ಬೇರೆ ಹೇಳ್ತಿದ್ದಾರೆ. ಆರಂಭದಲ್ಲಿಯೇ ಇವರಿಗೆ ಸಂಭಾವನೆ ಜಾಸ್ತಿ ಇತ್ತು. ಕಿರುತೆರೆ ಒನ್ ಆಫ್ ದ ಮೋಸ್ಟ್ ಪೇಡ್ ಆಕ್ಟರ್ ಅಲ್ಲಿ ಅನಿರುದ್ಧ ಅವರು ಕೂಡ ಒಬ್ಬರಾಗಿದ್ರು. ಎಲ್ಲ ನಟರಿಗಿಂತ ಅತಿ ಹೆಚ್ಚು ಸಂಭಾವನೆಯನ್ನು ಅನಿರುದ್ಧ ಅವರು ತಗೊಳ್ತಾ ಇದ್ರು. ಜೊತೆ ಜೊತೆಯಲ್ಲಿ ಧಾರಾವಾಹಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು, ಅಷ್ಟರ ಮಟ್ಟಿಗೆ ತುಂಬನೇ ಚೆನ್ನಾಗಿ ಧಾರಾವಾಹಿ ಪ್ರಸಾರವಾಗ್ತಿತ್ತು. ಇದು ಒಬ್ಬರಿಂದ ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತು, ಇದೊಂದು ಟೀಮ್ ಎಫರ್ಟ್. ಆದರೆ ಅನಿರುದ್ಧ ಅವರ ಇದರಲ್ಲಿ ಜಾಸ್ತಿ ಹೈಲೈಟ್ ಆಗ್ತಿದ್ದು. ಅನಿರುದ್ಧ ಅವರನ್ನ ಹೊರತುಪಡಿಸಿ ಮೇಘಾ ಶೆಟ್ಟಿ ಅವರು ಕೂಡ ಹೈಲೈಟ್ ಆಗಿದ್ರು, ಫೇಮಸ್ ಆಗಿದ್ರು. ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದಂತ ಆರೂರ್ ಜಗದೀಶ್ ಅವರು ಅನಿರುದ್ಧ ಅವರನ್ನ ತೆಗೆದು ಹಾಕಿದ್ದಾರೆ. ಜೊತೆಗೆ ಬೇರೆ ಎಲ್ಲ ನಿರ್ಮಾಪಕರಿಗೂ ಕೂಡ ಅನಿರುದ್ಧ ಅವರನ್ನ ಸೇರಿಸ್ಕೋಬಿಡಿ ಅಂತ ಬೇರೆ ತಿಳಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಒಟ್ಟಾರೆ ಅದೇನೇ ಇರಲಿ, ಸಂಭಾವನೆಯ ವಿಚಾರಕ್ಕೆ ಬಂದ್ರೆ ಅನಿರುದ್ಧ ಅವರಿಗೆ ಒಂದು ದಿನದ ಸಂಭಾವನೆ ಸ್ಟಾರ್ಟಿಂಗ್ ನಲ್ಲಿ 25,000 ಇತ್ತು. ಅದು ಒಂದು ವರ್ಷದ ಬಳಿಕ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಯ್ತು. ಈಗ ಅವರ ಸಂಭಾವನೆ ಎಷ್ಟಿತ್ತು ಅಂತ ಗೊತ್ತಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಅದು ಅನಿರುದ್ಧ ಅವರಿಗೂ ಕೂಡ ಖುಷಿ ಇದೆ. ಅನಿರುದ್ಧ ಅವರು ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 35,000 ರಿಂದ 38,000 ತನಕ ಸಂಭಾವನೆಯನ್ನ ತಗೊಳ್ತಾ ಇದ್ರಂತೆ. ಜೊತೆಗೆ ಇನ್ನಷ್ಟು ಸಂಭಾವನೆ ಜಾಸ್ತಿ ಮಾಡಿ ಅಂತ ಕೂಡ ಅನಿರುದ್ಧ ಅವರು ಕೇಳ್ಕೊಂಡಿದ್ರಂತೆ. ಸೊ ಒಟ್ಟಿನಲ್ಲಿ ಅನಿರುದ್ಧ ಎಲ್ಲ ಕಡೆ ಮನೆ ಮಾತಾಗಿದ್ದಂತೂ ಸತ್ಯ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕೆಲ್ಲರೂ ಕೂಡ ಅನಿರುದ್ಧ ಅವರ ಹೆಸರನ್ನ ನೆನ್ಪಿಟ್ಕೊಂಡಿದ್ದಾರೆ. ಅದಕ್ಕೆಲವು ಕಾರಣ ಜೊತೆ ಜೊತೆಯಲ್ಲಿ ಇಂದ ಅಂತಾನೆ ಹೇಳ್ಬೋದು. ನೀವು ಅನಿರುದ್ಧ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ? ಜೊತೆ ಜೊತೆಯಲ್ಲಿ ಧಾರಾವಾಹಿ ನಿಮಗೂ ಕೂಡ ಇಷ್ಟನಾ? ನಿಮ್ಮ ಅನಿಸಿಕೆಯನ್ನು ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ.